ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಟಾಕ್ ವಾರ್ ಚುನಾವಣೆ ಹತ್ರ ಬಂತು ಅಂದ್ರೆ ಈ ಟಾಕ್ ವಾರ್ ಯಾವ ವಿಚಾರಕ್ಕೂ ಕಮ್ಮಿ ಇರಲ್ಲ ಯಾವುದಕ್ಕೂ ಕಮ್ಮಿ ಇರೋದಿಲ್ಲ ಸಚಿವ ಮಾಧುಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಬಾಬು ಇಲ್ಲಿ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ ಮಾಧುಸ್ವಾಮಿ ಅವರ ನಾಲಿಗೆ ಅವರ ಸ್ವಭಾವ ತೋರಿಸುತ್ತೆ ಎಲ್ಲರ ನಾಲಿಗೆ ಅವರ ಸ್ವಭಾವನೇ ತೋರಿಸುತ್ತೆ ಕುಮಾರಸ್ವಾಮಿ ಚಿಕ್ಕನಾಯಕನಹಳ್ಳಿ ಬಂದ್ರೆ ಪ್ರಶ್ನೆ ಮಾಡಕ್ಕೆ ಇವರು ಯಾರ್ರಿ ಏನು ಇವರದ ಇವರದ ಒಬ್ಬರದೇನ ಆಸ್ತಿ ಅನ್ನೋ ತರದಲ್ಲಿ ಕೇಳಿದ್ದಾರೆ ನಾವು ಅವರ ಭಾಷೆಯಲ್ಲಿ ಕೇಳಕ್ಕೆ ಹೋದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ ಮಾಧುಸ್ವಾಮಿ ಅವರೇ ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇರ್ಲಿ ನೀನೆಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಕ್ಷೇತ್ರ ಇದು ಅಂತ ಹೇಳಿದ ತಕ್ಷಣ ಬೇರೆಯವ್ರು ಬರಬಾರ್ದು ಅಂತ ಏನಾದರೂ ಇದೆಯಾ ಕಾನೂನು ಸಚಿವರಾಗಿ ಕೋರ್ಟ್ ಮೂಲಕ ಚೀಮಾರಿ ಹಾಕಿಸ್ಕೊಂಡವ್ರು ನೀವು ಚೀಮಾರಿ ಹಾಕಿಸ್ಕೊಂಡ ಏಕೈಕ ಕಾನೂನು ಮಂತ್ರಿ ಏನಾದರೂ ಇದ್ದರೆ ಅದು ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಬಾಬು ಅವರು ಈ ರೀತಿ ಕೆಂಡಾಮಂಡಲರಾಗಿದ್ದಾರೆ ಮತ್ತೆ ಹರಿಹಾಯ್ದಿದ್ದಾರೆ ಹೀಗಾಗಿ ಇಲ್ಲಿ ಟಾಕ್ ವಾರ್ ಜೋರಾಗಿದೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನೀರಾವರಿ ಹರಿಕಾರ ನಾನು ಅಂತ ಹೇಳ್ಕೊಂಡು ಓಡಾಡ್ತೀರಾ ಏನ್ರಿ ಹರಿಕಾರರು ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮಗೆ ನೈತಿಕತೆ ಏನಾದರೂ ಇದ್ರೆ ದಾಖಲೆ ಸಮೇತ ಕೊಡಿ ಸ್ವಾಮಿ ಮಾಜಿ ಶಾಸಕರಿಂದ ಕಾನೂನು ಸಚಿವರಿಗೆ ಎಚ್ಚರಿಕೆ ಮತ್ತು ಒಂದು ರೀತಿ ಟಾಂಗ್ ಕೊಡೋದು ಇವೆಲ್ಲ ನಡೀತಾ ಇದ್ದಾವೆ ಕ್ಷೇತ್ರದ ಜನಕ್ಕೆ ಸುರೇಶ್ ಬಾಬು ಯಾರು ಅಂತ ಗೊತ್ತು ಆದರೆ ಮಾಧುಸ್ವಾಮಿ ಯಾರು ಅಂತಲೇ ಗೊತ್ತಿಲ್ಲ ಅನ್ನೋದು ಈ ಸುರೇಶ್ ಬಾಬು ಅವರ ವಾದ ಮಾಜಿ ಶಾಸಕರ ವಾದ ನೀವು ಇದೇ ರೀತಿ ಮಾತನಾಡ್ತಾ ಇದ್ರೆ ನಿಮ್ಮ ಜಾತಕ ಬಿಚ್ಚಿಡಬೇಕಾಗತ್ತೆ ಹುಷಾರಾಗಿ ಮಾತಾಡಿ ಏನು ಅನ್ಕೊಂಡಿದ್ದೀರಾ ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ ಮಾಧುಸ್ವಾಮಿ ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ನಾನು ಹಗಲು ಕಳ್ಳ ಅಂತಾರೆ ಅವರು ರಾತ್ರಿ ಕಳ್ಳನಾ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಶಾಸಕ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ ನೀರಾವರಿ ಹರಿಕಾರ ನಾನು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ ಸ್ವಲ್ಪ ನಿಲ್ಲಿಸ್ರಿ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಿ ಬರೀ ಈ ಮಾತಲ್ಲೇ ಮಗ್ನರಾಗಬೇಡಿ ಅನ್ನೋದು ಅವರ ಮಾತು ಎಲ್ರಿಗೂ ಮತದಾರರು ಅದನ್ನೇ ಅಪೇಕ್ಷೆ ಪಡ್ತಾರೆ ಬರೀ ಈ ವಾಗ್ಯುದ್ಧ ಒಂದು ರೀತಿ ಮನರಂಜನೆ ಆಗಿಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳಲ್ಲಿ ಗಮನ ಹಾಕೋದು ಬಿಟ್ಟು ಈ ರೀತಿ ಬರೀ ವಾದ ಪ್ರತಿವಾದ ಸಂವಾದ ಇಲ್ಲ ಓಕೆ ಏನು ಹರಿಯಾಯ್ದಿದ್ದಾರೆ ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಕ್ಷೇತ್ರಕ್ಕೆ ಇವ್ರು ಯಾರು ಬರೋಕ್ಕೆ ಈಗ ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದಕ್ಕೆ ಇವ್ರು ಯಾವುದೇ ಕೂಡ ನೈತಿಕತೆ ಇಲ್ಲ ಇದು ಕ್ಷೇತ್ರ ಯಾರು ಸ್ವತ್ತು ಅಲ್ಲ ಎಲ್ಲರೂ ಎಲ್ಲ ಪಕ್ಷದವರು ಎಲ್ಲ ಮುಖಂಡರುಗಳು ಕೂಡ ಬರಲಿಕ್ಕೆ ಮುಕ್ತವಾದ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನ ಮೊದಲಿಗೆ ಅವ್ರಿಗೆ ಅವರ ಮಾತಿನಲ್ಲಿ ಇಡ್ತಾ ಇರಲಿ ಅಂತಕ್ಕಂಥದ್ದನ್ನ ಅವ್ರನ್ನ ಖಂಡಿಸ್ಲಿಕ್ಕೆ ಬಯಸ್ತೇನೆ ಬರೀ ಪೈಪ್ಲೈನ್ಗೆ ಮಂತ್ರಿ ಆಗಿದ್ದಾರೆ ಬಿಟ್ಟರೆ ನೀರಾವರಿಗಲ್ಲ ನೀರು ಪೈಪ್ಲೈನ್ ಅಷ್ಟೇ ತಂತಂದು ಎಲ್ಲ ಕಡೆ ಇಳಿಸ್ತಕ್ಕಂಥದ್ದು ಪೈಪ್ಲೈನ್ ಹಗರಣ ನಿಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಗೊತ್ತಿದೆ ಈ ಬಿ ಜೆ ಪಿ ಸರ್ಕಾರ ಅದರಲ್ಲಿಂದ ಯಾವುದ್ರಲ್ಲಿಂದ ಅದಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಮೊದಲು ಅಂಥ ಯೋಜನೆಗಳನ್ನ ಮಾಡ್ತಾರೆ ಆ ಕಾನೂನು ಸಚಿವರಾಗಿ ಯಾರೂ ಕೂಡ ಇಡೀ ದೇಶದಲ್ಲಿ ಕಾನೂನು ಸಚಿವರಾಗಿ ಯಾರೂ ಕೂಡ ಇವತ್ತು ಕೋರ್ಟ್ ಮುಖಾಂತರ ಚೀಮಾರಿ ಹಾಕಿಸ್ಕೊಂಡಿರ್ತಕ್ಕಂಥದ್ದು ದಂಡ ವಿಧಿಸ್ಕೊಂಡಿರೋದು ಯಾರು ಇದ್ದರೆ ಅದು ತಾವು ಅಂತ ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ ಯಾರೇ ಬರಲಿ ಯಾವುದೇ ಆಸ್ತಿ ಇದೆ ಅಂತಂದ್ರೆ ತಂಬ ನಾನು ಮಾಡ್ಕೋತೀನಿ ತಂಬ ನಾನು ಮಾಡ್ಕೋತೀನಿ ಇನ್ನೂ ಹೊಟ್ಟೆ ತುಂಬಿಲ್ಲ ಇನ್ನೂ 3 ತಿಂಗಳು ಇದು ನೀತಿ ಸಮಿತಿ ಬರೋವರೆಗೂ ಇನ್ಯಾವ ಮಂಜೂರು ಮಾಡಿಸ್ಕೋತಾರೆ ರಿಜಿಸ್ಟರ್ ಮಾಡಿಸ್ಕೋತಾರೋ ಗೊತ್ತಿಲ್ಲ ಇವತ್ತು ದುಡ್ಡಿದೆ ಅಂತಂದ್ಬಿಟ್ಟು ಹಮ್ಮಲ್ಲಿ ಮಾತಾಡ್ತಕ್ಕಂಥದ್ದಲ್ಲ ದುಡ್ಡು ನಿಮ್ಕಿನ ಇರೋಂಥವ್ರು ಸಾಕಷ್ಟು ಜನ ಇದ್ದಾರೆ ದುಡ್ಡು ನೀವೆಲ್ಲ ಈಗ ನೋಡ್ತಿರ್ಬೋದು ಖಂಡಿತ ಮಾಡಿದ್ದಾರೆ ಸಾಕಷ್ಟು ಇದ್ದಾವೆ ಸುಮಾರಿದೆ ಇವತ್ತು ದಾಖಲೆ ಸಮೇತ ಕೊಡ್ತೀನಿ ದಾಖಲೆ ಸಮೇತ ಕೊಡ್ತೀನಿ ಎಲ್ಲದನ್ನು ಕೂಡ ದಾಖಲೆ ಸಮೇತ ಕೊಡ್ತೀನಿ ಎಲ್ಲದೂ ಕೂಡ ಗೊತ್ತಿಲ್ಲ ಶೀಘ್ರದಲ್ಲೇ ಕೊಡ್ತೀವಿ ಖಂಡಿತ ಕೊಡ್ತೇವೆ ಅದರಲ್ಲೇನು ಮುಚ್ಚುಮರೆ ಇಲ್ಲ 6 ಚುನಾವಣೆ ನನ್ನ ಎದುರಿಗೆ 50 ವರ್ಷದ ಹುಡುಗನ ಜೊತೆ ಸ್ಪರ್ಧೆ ಮಾಡಿದ್ದೀರ ನೀವು ಯಾವ ಥರ ಗೆದ್ದಿದ್ದೀರಿ ಯಾವ ಥರ ಸೋತಿದ್ದೀರಿ ಯೋಚನೆ ಮಾಡಿ ಕೂತ್ಕೊಂಡು ಸಿದ್ದರಾಮಯ್ಯನಂಥವ್ರು ನನಗೆ ಪೈಪೋಟಿ ಅಂತ ಹೇಳ್ತೀರಿ ಸಿದ್ದರಾಮಯ್ಯನಂಥವ್ರು ಬೇಡ ನನ್ನಂಥ ಆಲ್ಕುಡಿಯ ಮಕ್ಕಳೇ ಸಾಕು ನಿನ್ನಂಥ ವರ್ತನೆಗೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ ನಾನೊಂದು ಸಚಿವರಾಗಿ ಇವತ್ತು ನಮಗೆ ನಮ್ಮೆಲ್ಲರಿಗೂ ಕೂಡ ಅಗೌರವ ಥರ ಅಂತಂದು ಕೆಲಸಗಳನ್ನ ಇವ್ರು ಮಾಡ್ಕೊಂಡೇ ಬಂದಿದ್ದಾರೆ ಎಲ್ಲೋದ್ರೂ ಕೂಡ ಎಲ್ಲರ ಜೊತೆ ಜಗಳಾಡದೆ ಒಂದು ಪ್ರವೃತ್ತಿ ಅನ್ಕೊಂಬಿಟ್ಟಿದ್ದಾರೆ ನಾನು ಹೇಳಿದ್ದೇ ಕೇಳಬೇಕು ನಾನೇ ಮೇಧಾವಿ ನಾನೆಲ್ಲ ಎಲ್ಲರಿಗಿನ್ನ ನಾನೇ ಶ್ರೇಷ್ಠ ಅಂತಕ್ಕಂಥದ್ದು ಅದು ಬೇರೆಯವ್ರು ಕೊಡಬೇಕು ಬಿರುದು ಸನ್ಮಾನ್ಯ ಮಾಧುಸ್ವಾಮಿ ಅವರೇ ನೀವು ನಿಮಗೆ ಬಿರುದು ಕೊಡೋದಲ್ಲ ನೀವು ವಿಶ್ವೇಶ್ವರಯ್ಯ ಅಂತಲೂ ಕೂಡ ಹೇಳ್ಕೊಂಡು ಹೊರಟಿದ್ರಿ ಮೊನ್ನೆ ಪಾಪ ಈ ವಿಶ್ವೇಶ್ವರಯ್ಯ ಎಲ್ಲದೂ ಕೂಡ ಬರ್ತೇನೆ ಇವತ್ತು ಮೇಧಾವಿ ಅಂತ ಯಾರನ್ನಾರು ಕೂಡ ಗುರುತಿಸಬೇಕು ಅಂದರೆ ಅವರ ಸಾಧನೆ ಅವರ ವ್ಯಕ್ತಿತ್ವವನ್ನು ನಾವೇ ಹೇಳ್ಕೊಂಡ್ರೆ ಆಗಲ್ಲ ಬೇರೆಯವರು ಅದನ್ನು ಜನ ಅರ್ಥ ಮಾಡಿಕೊಂಡು ಇವರಪ್ಪ ಇಂಥವ್ರಿದ್ದರು ಇಂಥವ್ರು ಆಯಿತು ಅಂತಕ್ಕಂಥ ಭಾವನೆ ಜನಗಳಿಂದ ಬರಬೇಕೆ ಹೊರತು ಖಂಡಿತ ಇದು ಇವರು ಸ್ವಂತ ಬಿರುದನ್ನು ಇವರೇ ಪಡ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು
ಓಕೆ ಹೇಮಂತ್ ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಹೇಮಂತ್ ವೆರಿ ಗುಡ್ ಮಾರ್ನಿಂಗ್ ಏನು ಮಾಜಿ ಶಾಸಕ ಸುರೇಶ್ ಬಾಬು ವರ್ಸಸ್ ಮಾಧುಸ್ವಾಮಿ ಟಾಕ್ ವಾರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಲ್ಲ ಇದು ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಟಾಕ್ ವಾರ ಅಥವಾ ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಈ ವಾರ್ ತೆರೆಮರೆಯಲ್ಲಿ ನಡೀತಾನೆ ಇತ್ತ ವಾಟ್ ಇಸ್ ದ ಫ್ಯಾಕ್ಟ್ ಖಂಡಿತ ರಾಘವ್ ಸೂರ್ಯ ಏನು 2023 ಚುನಾವಣೆ ಬಂದ ಬಳಿಕ ಏನು ಸುರೇಶ್ ಬಾಬು ಅವರು ಈ ಹಿಂದೆ ಬೇನಾಮಿ ಆಸ್ತಿ ವಿಚಾರ ಮಾತಾಡಿದ್ರು ಆ ಬೇನಾಮಿ ಆಸ್ತಿ ವಿಚಾರ ಮಾಡಿದ್ಮೇಲೆ ಒಂದಷ್ಟು ಕೋಪವಾಗಿ ಮಾಧುಸ್ವಾಮಿ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಏನು ಕುಮಾರಸ್ವಾಮಿ ಅವರ ಬಗ್ಗೆ ಇರ್ಬೋದು ದೇವೇಗೌಡರ ಬಗ್ಗೆ ಇರ್ಬೋದು ಮತ್ತೆ ಅಗಲಗಾ ಅಂತ ಹೇಳಿ ಸುರೇಶ್ ಬಾಬು ಅವರ ಮೇಲೆ ಇರ್ಬೋದು ಒಂದಷ್ಟು ವಾಕ್ ಸಮರವನ್ನ ನಡೆಸಿದ್ರು ಇದಾದ ಬಳಿಕ ಈಗ ಸುರೇಶ್ ಬಾಬು ಅವರು ಮತ್ತೆ ಏನು ಮಾಧುಸ್ವಾಮಿ ಅವರ ಮೇಲೆ ವಾಕ್ ಸಮರವನ್ನ ನಡೆಸಿರೋದು ಕುಮಾರಸ್ವಾಮಿ ಅವರು ಏನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಳಿ ಮಾಧುಸ್ವಾಮಿ ಅವರು ಹೇಳ್ತಾರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಕುಮಾರಸ್ವಾಮಿ ಅವ್ರನ್ನ ಬರಬೇಡ ಅಂತ ಹೇಳಲಿಕ್ಕೆ ಅನ್ನುವಂಥದ್ದು ಮತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಮಾಧುಸ್ವಾಮಿ ಅವರ ಬೇನಾಮಿ ಆಸ್ತಿ ವಿಚಾರ ಈಗ ಕೂಡ ಏನು ಮತ್ತೆ ವಾಗ್ವಾದ ನಡೆಸಿದಾಗಲೂ ಕೂಡ ನನ್ನ ಬಳಿ ದಾಖಲೆಗಳಿದ್ದಾವೆ ನಾನು ಒಂದೊಂದನ್ನೇ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಹೋಗ್ತೇನೆ ಈವರೆಗೂ ಕೂಡ ಯಾವುದೇ ಆಸ್ತಿ ಮಾರಾಟಕ್ಕೆ ಚಿಕ್ಕನಾಯಕನಹಳ್ಳಿ ಬಂದ್ರು ನಾನು ತಗೊಂತೀನಿ ಅನ್ನೋಂಥದ್ದನ್ನ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಕೂಡ ಹೊಟ್ಟೆ ತುಂಬಿಲ್ಲ ಏನು ನಾನು ಇನ್ನೂ ಆಸ್ತಿಯನ್ನ ಖರೀದಿ ಮಾಡಬೇಕು ಅನ್ನೋಂಥದ್ದು ಇನ್ನೂ ಕೂಡ ಇದೆ ಅಂತ ಹೇಳಿ ಏನು ಸುರೇಶ್ ಬಾಬು ಅವರು ಹೇಳಿರುವಂಥದ್ದು ಮತ್ತೆ ಪ್ರಮುಖವಾಗಿ ಇನ್ನೊಂದು ಏನಂತಂದ್ರೆ ಕಾನೂನು ಸಚಿವರಾಗಿ ಯಾರಾದ್ರೂ ಕೋರ್ಟ್ ನಿಂದ ಚಿಮಾರಿಯನ್ನ ಹಾಕಿಸ್ಕೊಂಡಿರುವಂಥದ್ದು ಮತ್ತೆ ದಂಡವನ್ನು ಕಟ್ಟಿರುವಂಥದ್ದು ಯಾರಾದ್ರೂ ಇದ್ರೆ ಈಗ ಅವರು ಟಾಕ್ ವಾರ್ ನಡೆಸಿದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ ಇದಕ್ಕೆ ಜನರ ಒಪಿನಿಯನ್ ಏನು ಯಾರ ಮಾತಿಗೆ ಜಾಸ್ತಿ ಮನಸೋಲ್ಬಹುದು ಅಥವಾ ಯಾರ ಮಾತಲ್ಲಿ ಸತ್ಯ ಇದೆ ಅನ್ನೋದು ಜನರ ವಾದ ಆಗಿರುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ಚುಟುಕಾಗಿ ಹೇಳ್ಬೋದಾ ರಾಘವ್ ಸೂರ್ಯ ಏನಂತಂದ್ರೆ ಇಲ್ಲಿ ಮಾಧುಸ್ವಾಮಿ ಅವರಿಗೆ ಒಂದಷ್ಟು ಫಾಲೋವರ್ಸ್ ಇದ್ರೆ ಒಂದಷ್ಟು ಸುರೇಶ್ ಬಾಬು ಅವರಿಗೆ ಫಾಲೋವರ್ಸ್ ಇದ್ದಾರೆ ಯಾರು ಸುರೇಶ್ ಬಾಬು ಅವರಿಗೆ ಫಾಲೋವರ್ಸ್ ಇದ್ದಾರೆ ಅವರು ಮಾಧುಸ್ವಾಮಿ ಅವರ ವಿರುದ್ಧವಾಗಿ ಮಾತನಾಡುವಂಥದ್ದು ಒಂದ್ ಕಡೆ ನೋಡುವಂಥದ್ದಾದ್ರೆ ಎಲ್ಲೋ ಒಂದ್ ಕಡೆ ಮಾಧುಸ್ವಾಮಿ ಅವರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ಮೇಲೆ ಅಲ್ಲಿನ ಅಭಿವೃದ್ಧಿ ವಿಚಾರಕ್ಕೆ ಹೋದ್ರೆ ಒಂದ್ ಕಡೆ ಏನು ಜೆಸಿಪುರದಲ್ಲಿ ಮಾತ್ರ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಈ ಜನರು ಹೇಳ್ತಾ ಇರುವಂಥದ್ದು ಮತ್ತೆ ಉಳಿಯಾರು ಈ ಬುಕಾಪಟ್ನ ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡುವಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಏನು ಅಭಿವೃದ್ಧಿಯನ್ನ ಮಾಡಿಲ್ಲ ಅನ್ನೋಂಥದ್ದು ತಾರತಮ್ಯ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಜೆಸಿಪುರ ಭಾಗದಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಟಾರ್ ರಸ್ತೆಗಳನ್ನ ಕಾಣ್ಬೋದು ಆದ್ರೆ ಉಳಿಯಾರು ಬುಕ್ಕಪಟ್ಟಣ ಭಾಗಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಏನು ಮಣ್ಣ ರಸ್ತೆ ಇವತ್ತು ಕೂಡ ಹಾಗೆ ಇದೆ ಅಂತ ಹೇಳಿ ಸಾರ್ವಜನಿಕರು ಏನು ವಾದ ಮಾಡ್ತಾ ಇರುವಂತದ್ದು ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದ್ವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ